ಸ್ವಾಗತದು ಪುಲಂದು ಬ್ಲಾಗ್ ಜೊತೆ ಬಂದಿದ್ದೇವೆ. ಹಾಗೆ ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ, ಇವತ್ತೊಂದು ಟೆಂಪಲ್ಗೆ ಹೋಗ್ತಿದ್ದೇವೆ, ಒಳ್ಳೆ ಪ್ಲೇಸ್, ಹಾಗೆಯೇ ತುಂಬ ಗೊತ್ತಿದ್ದ ಟೆಂಪಲ್ಗೆ ಹೋಗ್ತಿದ್ದೇವೆ. ಇವತ್ತು ಹೋಗ್ತಿರುವ ಟೆಂಪಲ್ನ ಹೆಸರು ಧರ್ಮಸ್ಥಳ, ಧರ್ಮಸ್ಥಳ ಹೋಗ್ತಿದ್ದೇವೆ. ಇವತ್ತು ನೋಡಿ ವೀಡಿಯೋವನ್ನು ಎಂಜಾಯ್ ಮಾಡಿ ಹಾಗೆ ಹೋಗುವ. ನಾವೀಗ ಹೋಟೆಲಿಗೆ ಬಂದಿದ್ದೇವೆ, ಚಹಾ ತಿಂಡಿ ತಿನ್ನಲಿಕ್ಕೆ. ನೋಡ್ಬೋದು ಇಲ್ಲಿ ಫುಲ್ ಫಾಗ್ ಉಂಟು. ಈಗ ಹೋಟೆಲ್ಗೆ ಬಂದಿದ್ದೇವೆ, ಹೋಟೆಲ್ಗೆ ಚಹಾ ತಿಂಡಿ ತಿಂದು ಹೋಗುವ. ಎಣ್ಣೆಯಿಂದ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೇವೆ. ಈಗ ನೋಡ್ಬೋದು ಇಲ್ಲಿದು ಪ್ಲೇಸ್. ಸೊ ಇದು ಟೆಂಪಲ್ ಎಂಟ್ರೆನ್ಸ್ ಇಲ್ಲಿ. ಹೋಗ್ತದೆ ಜನ ಅಷ್ಟಿಲ್ಲ, ಈಗ ಇನ್ನೂ ಜನ ರಶ್ ಆಗ್ತದೆ. ಈಗ ಒಳಗಡೆ ವಿಡಿಯೋ ತೆಗಿಲಿಕ್ಕೆಲ್ಲ ಬಿಡ್ತಾರ ಇಲ್ಲ ಗೊತ್ತಿಲ್ಲ, ನೋಡ್ಬೇಕೆಂತ ಅಂತೇಳಿ. ನೋಡು ಒಳಗಡೆ ವಿಡಿಯೋ ತೆಗಿಲಿ ಬಿಡ್ತಾರ ಇಲ್ಲ ಅಂತ. ನಾಯಿಗೆ ಒಳಗಡೆ ಎಂಟ್ರಿ ಆಗಿದೆ, ಒಳಗಡೆ ಎಂಟ್ರಿ ಆಗಿದ್ದೇವೆ. ಈಗ ಜನ ಎಲ್ಲ ಲೈನ್ ಎಲ್ಲ ಉಂಟು ಇಲ್ಲಿ ಫುಲ್. ಅಂತ ನೋಡ್ಬೇಕು, ನೋಡುವ ಅಂತ ಫುಲ್ ಜನ ಇದ್ದಾರೆ, ಹಾಗೆ ಫುಲ್ ಲೈನ್ ನಿಲ್ಬೇಕಾಗ್ತದೆ. ಇನ್ನು ಆಯ್ತು, ಹೋಗುವ. ಫೈನಲಿ ಈಗ ಹೊರಗೆ ಬಂದಿದ್ದೇವೆ, ಇಲ್ಲಿ ದೇವಸ್ಥಾನದ ದರ್ಶನ ಎಲ್ಲ ಆಗಿದೆ. ಇನ್ನು ಇಲ್ಲಿಂದ ಹೊರಡೋದು. ಈಗ ಒಳಗಡೆ ಕ್ಯಾಮರಾದಿಂದ ವೀಡಿಯೋ ತೆಗಿಲಿಕ್ಕೆ ಇಲ್ಲ ಅಂತೆ, ಸೊ ಹಾಗೆ ತೆಗಿಲಿಕ್ಕಾಗಲಿಲ್ಲ ವೀಡಿಯೋ. ಸೊ ನಿಮಗೆ ಒಳಗಡೆ ಎಲ್ಲ ನೋಡಲಿಕ್ಕಿದ್ರೆ ನೀವು ಇಲ್ಲೇ ಬಂದು ನೋಡಬೇಕಾಗ್ತದೆ, ಹೊರಗಡೆಯಿಂದ ನೋಡಲಿಕ್ಕೆ ಅದರ ವೀಡಿಯೋದಲ್ಲಿ ನೋಡ್ಬೋದು ಇಲ್ಲಿ ರಥ ಎಲ್ಲ. ಸೊ ಎಲ್ಲ ಲೈನಲ್ಲಿ ಇಟ್ಟಿದ್ದಾರೆ, ಯಾವ್ಯಾವ ದೇವರದ್ದು ಯಾವ ಯಾವ ರಥ ಅಂತೇಳಿ ಬರೆದಿದ್ದಾರೆ. ಅದರ ಎದುರಿಗೆ ಸಹ ನೋಡ್ಬೋದು ದೇವಸ್ಥಾನ ಎದುರು ಇದೆ. ನಾವು ದರ್ಶನ ಎಲ್ಲ ಮಾಡಿ ಬಂದಿದ್ದೇವೆ, ಅಲ್ಲಿ ಒಳಗಡೆ ವಿಡಿಯೋ ತೆಗೆದಕ್ಕೆಲ್ಲ ಇಲ್ಲ. ಈಗ ಕಾರ್ ಹತ್ರ ಹೋಗ್ತಿದೆ, ಹೋಗುವ ಇಲ್ಲಿಂದ ಇನ್ನು ಹೊರಡುದು. ಸೊ ಲೆಟ್ಸ್ ಗೋ. ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನನ್ನು ಆಲಲ್ಲಿ ಇಡಿ. ಇದುವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನನ್ನು ಆಲಲ್ಲಿ ಇಡಿ. ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಸಿಗಲಿ ಅಂತೇಳಿ. ಹಾಗೆ ಸಿಗುವ, ಕಂಟಿನ್ಯೂ ಮಾಡುವ. ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಈಗ ನೆಕ್ಸ್ಟ್. Thank you.
ಈಗ ಇಲ್ಲಿಂದ ಹೋಗುವ ಮುಂದೆ ಇಲ್ಲಿಂದ ಹೋಗುವ ಫ್ರಂಟಲ್ಲಿ ಕುಮಾರಧಾರ ಪರ್ವತ ಉಂಟು. ಹಾಗೆ ಈಗ ದೇವಸ್ಥಾನ ಒಳಗೆ ಹೋಗ್ತಿದ್ದೇನೆ ನೋಡುವ. ಇಲ್ಲಿಂದ ಹೋಗಿ ದರ್ಶನವನ್ನು ಮಾಡಿ ಮತ್ತೆ ನೋಡ್ಬೇಕು ಎಲ್ಲಿ ಹೋಗುದು ಅಂತೇಳಿ. ನೋಡುವ ಇಲ್ಲಿ ಅಷ್ಟು ಜನ ಇಲ್ಲ, ಸೊ ಹೋಗ್ಬೋದ್ರ ಪಾಪ ಒಳಗೆ ಹೋಗುವ. ಎಂತಂತೆ ಇಲ್ಲಿ ನೋಡ್ಬೋದು ಕಲ್ಲನ್ನು ಕಟ್ಟಿಟ್ಟಿದ್ದಾರೆ, ಅದು ಆ ಥರ ಮಾಡಿಟ್ರೆ ಏನೋ ಉಂಟದ ಪದ್ಧತಿ. ಸೊ ಹಾಗೆ ಎಲ್ಲ ಕಲ್ಲು ತೋಜುಂಡ ಮಾರ ಏನಲ್ಲ ತೋಲ ತೋಜುಂಡ. ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿ ಆಯಿತು, ಈಗ ಹೋಗುವ ಪುನಃ ವಾಪಸ್ ಧರ್ಮಸ್ಥಳಕ್ಕೆ. ಸೌತಡ್ಕಕ್ಕೆ ಹೋಗ್ತಿದ್ದೇವೆ ಈಗ. ಅದು ಯಾರಿಗೂ ಗೊತ್ತಿಲ್ಲ ಅಲ್ಲಿ, ಅದು ಯಾರಿಗೂ ಗೊತ್ತಿಲ್ಲ. ಎರಡು ಮಿಡಿ ಅದು ವಿಡಿಯೋ ಮಾಡಿ. ಸೌತ್ ಅಡ್ಕ 11:20 ಆಯ್ತು ಈಗ ಗಂಟೆ. ನಾನೊಂದು 20 ಹೋಗುವೇನು ಸೌತ್ ಅಡ್ಕ. ನಾವು ಈಗ ಸೌತ್ ಅಡ್ಕಗೆ ಬಂದಿದ್ದೇವೆ, ಸೌತ್ ಅಡ್ಕ ಹೋಗ್ತಾ ಇದ್ದೇವೆ. ಸೌತ್ ಅಡ್ಕ ದೇವಸ್ಥಾನ, ಗಣಪತಿ ದೇವಸ್ಥಾನ. ಇದುವರೆಗೆ ಬರಲಿಲ್ಲದವರಿಗೆ ಇದು ವಿಡಿಯೋ. ಧರ್ಮಸ್ಥಳದಿಂದ 15-20 ಕಿಲೋಮೀಟರ್ ಹತ್ರ ಇದೆ. ಧರ್ಮಸ್ಥಳದಿಂದ 15-20 ಕಿಲೋಮೀಟರ್ ದೂರ ಇದೆ. ಒಂದು ಒಳ್ಳೆ ಪ್ಲೇಸ್, ಟೂರಿಸ್ಟ್ ಪ್ಲೇಸ್, ನೋಡಿ ಎಂಜಾಯ್ ಮಾಡಿ. ನೀವು ಸುಬ್ರಹ್ಮಣ್ಯದಿಂದ ರಿಟರ್ನ್ ಬರುವಾಗ ಇಲ್ಲಿ ಹೋಗಿ ಬರ್ಬೋದು. ಬಂದಿದ್ದೇವೆ ನಾವು, ಹಾಗೆ ಎಲ್ಲ ಕೂತ್ಕೊಂಡಿದ್ದಾರೆ ಇಲ್ಲಿ ಫುಲ್. ನಾವೀಗ ಸಹ ಊಟಕ್ಕೆ ಕೂತ್ಕೊಂಡಿದ್ದೇವೆ. ಇನ್ನು ನೋಡುವ ಇಲ್ಲಿ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ಇಲ್ಲಿಂದ ಮತ್ತೆ ಬೇರೆ ಪ್ಲೇಸಿಗೆ ಸಹ ಹೋಗ್ಲಿಕ್ಕೆ ಉಂಟು, ಹಾಗೆ ನೋಡುವ ಎಂತಾಗ್ತದೆ ಅಂತ. ಈಗ ನಾವು ಸಹ ಪರಶುರಾಮ ಥೀಮ್ ಪಾರ್ಕಲ್ಲಿದ್ದೇವೆ. ಇದು ಹಗಲೊತ್ತಿನ ವ್ಯೂ. ಸೊ ಇದನ್ನು ಸಹ ಒಂದು ಆ್ಯಡ್ ಮಾಡಿಬಿಡ್ತೇನೆ ಇದರೊಟ್ಟಿಗೆ. ಸೊ ನೋಡಿ ಹೇಗೆ ಉಂಟು ವ್ಯೂ.